ಆಗುವಂತಹ ಟ್ರಿಕ್ಸ್ ಗಳನ್ನು ಹೇಳ್ತಾ ಇದ್ದಾವೆ। ರನ್ನಿಂಗ್ ನಲ್ಲಿ ಅತಿ ಮುಖ್ಯವಾಗಿರತಕ್ಕಂತದ್ದು ಪೊಸಿಷನ್। ಈ ಕೊಬ್ಬಿನ ಅಂಶ ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ಯೂಸ್ ಮಾಡಕ ಹೋಗಬೇಡಿ। उपयोग मोदल प्रयत्न पास वीडियो रनिंग सहाय आगो ट्रिक्स अब स्पेशली हुड़गीर याकंद्रे 100 मीटर ओट मत्तु 400 मीटर ओटद व्यत्यास मत्तु सुलभदल्लि नम्म टार्गेट अन्नु रीच माडोदु हेगे अन्नो कुरितागि नम्म क्लासिक एजुकेशन न इंस्ट्रक्टर आगिरतक्कंत श्रीयुत चक्रवर्ति अवर हत्र ट्रिक्स अन्नु केळि तप्पदे फॉलो माडि मत्तु नीवु रन्निंग अन्नु क्लियर माडिये माडुत्तीरि। पी एस ऐदली अति अगदी मुख्यवागिरतक्कंतद्दु रन्निंग अवरिगे रन्निंग नल्ली लेडीस गे 400 ट्रैक ना ओंदु राउंड ओडबेकु 2 निमिषदल्ली अदु याव रीतियल्लि ओडबेकप्प अन्नोदन्न नानु निमगे तिळिसिकोड्तीनि। रनिंग अति मुख्यवाद पोजिशन पोजिशन रनिंग ओडा यहाँ पोजिशन निंतरे तपूर निंतार पोजिशन मूमेंट इन हाकितर हाँ लाइन मेजरमेंट पोजिशन हिंगी हाँ अन्योर मार्क सेट गो अंदे रनिंग मूमेंट मुदे बर आमले रनिंग ओडे बाडी बालेन्स मुदे बाडी बालेन्स मुदेर रनिंग ओडे ಹೌದಾ ಇದು ಮೊಮೆಂಟ್ ತುದಿಗಾಲ ಮೇಲೆ ಓಡಬೇಕು ತುದಿಗಾಲ ಮೇಲೆ ಓಡಬೇಕು ಹಾಂ ಇದು ಪೊಸಿಷನ್ ಆನ್ ಯುವರ್ ಮಾರ್ಕ್ ಸೆಟ್ ಗೋ ಹೌದಾ ನೀವು ಪಿಎಸ್ಐ ದಲ್ಲಿ ರನ್ನಿಂಗ್ ಮಾಡ್ತಿರಲ್ಲ ಫಸ್ಟ್ ನೀವು ಅಲ್ಲಿ ಮೆಜರ್ಮೆಂಟ್ ಅವರು ಹೇಳ್ತಿರ್ತಾರೆ ಆನ್ ಯುವರ್ ಮಾರ್ಕ್ ಸೆಟ್ ಗೋ ಅಂತ ಹೇಳಿ ಮೂರು ಆಪ್ಷನ್ಸ್ ಹೇಳ್ತಾರೆ ಅದರಲ್ಲಿ ನೀವು ಸ್ಟಾರ್ಟಿಂಗ್ ಫುಲ್ ಫಾಸ್ಟ್ ಓಡಕ ಹೋಗಬೇಡಿ 100 ಮೀಟರ್ ರನ್ನಿಂಗ್ ಓಡೋದಕ್ಕೆ ಹೋಗಬಾರದು ಯಾಕಂತಂದ್ರೆ ನಿಮಗೆ 400 ರನ್ನಿಂಗ್ ಇರುತ್ತೆ 400 ಟ್ರ್ಯಾಕ್ ನ 2 ನಿಮಿಷದಲ್ಲಿ ಒಂದು ರೌಂಡ್ ಫಿನಿಶ್ ಮಾಡಬೇಕು ಹೌದಾ ಅದಕ್ಕೋಸ್ಕರ ನೀವು ರನ್ನಿಂಗ್ ಸ್ಟಾರ್ಟಿಂಗ್ ಗೆ ಫಾಸ್ಟ್ ಓಡಕ ಹೋಗಬೇಡಿ ಮೀಡಿಯಂ ಫಾಸ್ಟ್ ಮೀಡಿಯಂ ಫಾಸ್ಟ್ ಒಂದೇ ಲೆವೆಲ್ ಒಂದೇ ರೇಂಜ್ ಓಡ್ರಿ ಲಾಸ್ಟ್ ಮೂಮೆಂಟ್ ಫಾಸ್ಟ್ ಇರಬೇಕು ಲಾಸ್ಟ್ 2 ನಿಮಿಷದಲ್ಲಿ ಯಾಕಂತಂದ್ರೆ ಒಂದು ರೌಂಡ್ 2 ನಿಮಿಷದಲ್ಲಿ ಫಿನಿಶ್ ಮಾಡಬೇಕು ಹೌದಾ ನೀವು ಸ್ಟಾರ್ಟಿಂಗ್ ಓಡಬೇಕಪ್ಪ ಅಂತಂದ್ರೆ ಒಂದು ಮೀಡಿಯಂ ಫಾಸ್ಟ್ ಆಗಿ ಓಡ್ರಿ ಆಮೇಲೆ ತುದಿಗಾಲ ಮೇಲೆ ಓಡಬೇಕು ತುದಿಗಾಲ ಮೇಲೆ ನೀವು ಎಷ್ಟು ಪ್ರೆಶರ್ ಆಗಿ ಬಾಡಿ ಬ್ಯಾಲೆನ್ಸ್ ಮುಂದೆ ಇರಬೇಕು ನೀವು ಸ್ಟ್ರೇಟ್ ಓಡಬಾರದು ಈ ಮೂಮೆಂಟ್ ಇರಬಾರದು ಸ್ಟ್ರೇಟ್ ಇರಬಾರದು ಹಾ ಬಾಡಿ ಬ್ಯಾಲೆನ್ಸ್ ಕೈ ಮೂಮೆಂಟ್ ಮುಂದೆ ಇರಬೇಕು ಹಾ ಮುಂದೆ ಇರ್ತಾ ಇರ್ತಾ ನೀವು ಬಾಡಿ ಮೂಮೆಂಟ್ಸ್ ಎಷ್ಟು ಮುಂದೆ ಬರ್ತಿರೋ ಅಷ್ಟು ಫಾಸ್ಟ್ ನೀವು ರನ್ನಿಂಗ್ ಫಾಸ್ಟ್ ಆಗಕ್ಕೆ ಅನುಕೂಲ ಆಗುತ್ತೆ ಹಾ ಸುಮ್ಮನೆ ನೀವು ಸ್ಟಾರ್ಟಿಂಗ್ ಬರೋದು ಫಾಸ್ಟ್ ಆಗಿ ಓಡಿಬಿಡೋದು ಅರ್ಧ ರನ್ ನಿಂತು ಬಿಡೋದು ಆಫ್ ರನ್ ಮಾಡಬೇಕು ಯಾಕಂದ್ರೆ ಟೈಮಿಂಗ್ ಕವರ್ ಆಗಂಗಿಲ್ಲ ಹೌದಾ ನೀವು ರನ್ನಿಂಗ್ ನೀವು ಎಷ್ಟು ಫಾಸ್ಟ್ ಮಾಡ್ತಿರೋ ನಿಮಗೆ ಸ್ಟಾರ್ಟಿಂಗ್ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಕೆಲವು ಸ್ಪೋರ್ಟ್ಸ್ ಮ್ಯಾನ್ ಗಳಿಗೆ ಅವರು ರನ್ನಿಂಗ್ ಪ್ರಾಕ್ಟೀಸ್ ಇರ್ತಾರೆ ಅವರು ಫಿನಿಶ್ ಮಾಡ್ತಾರೆ ಕೆಲವರಿಗೆ ಸ್ಪೋರ್ಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿಲ್ಲ
ಅವ್ರು ರನ್ನಿಂಗ್ ಓಡೋದು ಯಾಕಂತಂದ್ರೆ ರನ್ನಿಂಗ್ ಪ್ರಾಕ್ಟೀಸ್ನು ಮಾಡಿರೋಂಗಿಲ್ಲ. ಅದಕ್ಕಾಗಿ ನೀವು ಅವ್ರಿಗೆ ಪ್ರಾಕ್ಟೀಸ್ ಬಂದಿರ್ತಿರಲ್ಲ ಸ್ಟಾರ್ಟಿಂಗ್ ಬಂದು ಕೂಡಲೇ ಟೂ ರೌಂಡ್ಸ್ ವಾಕ್ ಮಾಡಬೇಕು. ಟೂ ರೌಂಡ್ಸ್ ವಾಕ್ ಮಾಡೋದಾಗಲಿ ಒಂದು ಫೋರ್ ರೌಂಡ್ಸ್ ಮೀಡಿಯಮ್ ಪಾಸ್ಟ್ ರನ್ನಿಂಗ್ ಮಾಡ್ತಾ ಡೈಲಿ ಮಾಡ್ತಾ 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 ರನ್ನಿಂಗ್ ಮಾಡ್ತಾ ಹೋದರೆ ನಿಮ್ಮ ಪ್ರಾಕ್ಟೀಸ್ ಅನುಕೂಲ ಆಗುತ್ತೆ. ಹೌದಾ, ನೀವು ಕಾಲು ಪೇನ್ ಬರುತ್ತೆ ಕೈ ಪೇನ್ ಬರುತ್ತೆ ಅಂತೇಳಿ ಪ್ರಾಕ್ಟೀಸ್ ಗ್ಯಾಪ್ ಮಾಡೋಕೆ ಹೋಗಬಾರ್ದು. ಹೌದಾ, ನೀವು ರನ್ನಿಂಗ್ ಬರ್ತಿರಲ್ಲ ಫಸ್ಟ್ ಮಿನಿಟ್. ಮತ್ತೆ ಏನಾದರೂ ಮಾಹಿತಿ ಬೇಕಾದರೆ ಹೇಳ್ರಿ, ಕೇಳ್ರಿ ನನಗೆ. ಸರ್, ಇವಾಗ ಓಡೋವಾಗ ಪಾದದ ಕೆಳಗಡೆ ನೋವು ಬರುತ್ತಲ್ಲ, ಏನು ಮಾಡೋದು ಸರ್? ಪಾದದ ಕೆಳಗಡೆ ನೋವು ಬರುತ್ತಪ್ಪ ಅಂತಂದರೆ ನೀವು ಸ್ಟ್ರೇಟಾಗಿ ಕಾಲು ಚಪ್ಪಟೆ ಕಾಲಿಂದ ಸ್ಟ್ರೇಟ್ ರನ್ನಿಂಗ್ ಓಡೋಕೆ ಹೋಗಬಾರ್ದು. ತುದಿಗಾಲ ಮೇಲೆ ಓಡಬೇಕು. ಹಾಂ, ತುದಿಗಾಲ ಮೇಲೆ ಬಾಡಿ ಬ್ಯಾಲೆನ್ಸು, ಬಾಡಿ ಮೂಮೆಂಟು ಮುಂದೆ ಇರಬೇಕು. ಹಾಂ, ಬಾಡಿ ಬ್ಯಾಲೆನ್ಸ್ ಮುಂದೆ ಇದ್ದರೆ ತುದಿಗಾಲ ಮೇಲಿಂದ ನೀವು ರನ್ನಿಂಗ್ ಓಡಲಿಕ್ಕೆ ಇನ್ನೂ ಫಾಸ್ಟ್ ಬರುತ್ತೆ, ಫಾಸ್ಟ್ ಮೂಮೆಂಟ್ ಆಗುತ್ತೆ. ನೀವು ಚಪ್ಪಟೆ ಕಾಲು ಮೇಲೆ ಸ್ಟ್ರೇಟಾಗೆ ಓಡಿದ್ರೆ ನಿಮಗೆ ಬಾಡಿ ವೆಯ್ಟನ್ನು ಕಾಲು ಮೇಲೆ ಬಿದ್ದು ಮತ್ತು ಕಾಲು ಪೇನ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಹೌದಾ, ಅದು ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ನಿಮಗೆ ಯಾಕಂತಂದರೆ ನೀವು ಗ್ಯಾಪ್ ಮಾಡಿರ್ತಿರಲ್ಲ, ಗ್ಯಾಪ್ ಮಾಡ್ತಾ ಮಾಡ್ತಾ ನೀವು ಪ್ರಾಕ್ಟೀಸ್ ಇರೋಂಗಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಅದು ಸ್ವಲ್ಪ ಪ್ರಾಬ್ಲಮ್, ಅದೇ ಥರ ಎಲ್ಲರಿಗೂ ಪೇನ್ ಬರುತ್ತೆ, ಕಾಮನ್. ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಹೋದರೆ ಅದು ನಿಮ್ಮ ಕಾಲು ಪೇನ್ ಅಂತ ಬರೋಕ್ಕೆ ಸಾಧ್ಯ ಇಲ್ಲ. ಪ್ರಾಕ್ಟೀಸ್ ಮಾಡೋಕ್ಕೆ ಫಾಸ್ಟ್ ಮಾಡಬೇಕು ಅಂತ ಹೇಳಿ ಯಾವ್ದಾರು ವೆರೈಟಿ ಫುಡ್ ಏನಾದ್ರು ತಿನ್ಬೇಕೇನು? ವೆರೈಟಿ ಫುಡ್ ಏನಪ್ಪ ಅಂತಂದರೆ ಈಗ ನೀವು ಜಾಸ್ತಿ ವೆಯ್ಟ್ ಇದ್ದವರು, ಬಾಡಿ ವೆಯ್ಟ್ ಇದ್ದವರು ರೈಸ್ ಐಟಮ್ ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು. ಡ್ರೈ ಫ್ರೂಟ್ಸ್, ಡ್ರೈ ರೊಟ್ಟಿ ಆಗಲಿ, ಈ ಕಾಳು ಐಟಮ್ಸ್, ಕಾಳು ಪಲ್ಯ ಆಗಲಿ, ಆಮೇಲೆ ಹಣ್ಣು ಪದಾರ್ಥಗಳಲ್ಲಾಗಲಿ ಅಂಥವು ಜಾಸ್ತಿ, ಈ ಕೊಬ್ಬಿನ ಅಂಶ ಎಣ್ಣೆ ಪದಾರ್ಥಗಳನ್ನ ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡಿ. ಯಾಕಂತಂದರೆ ಈ ಎರಡು ಟೂ ಮಂತ್ಸ್ ನಿಮಗೆ ಫಿಸಿಕಲಿಗೆ ಒಂದು ಚಾನ್ಸಸ್ ಇರುತ್ತೆ ಮಾಡಲಿಕ್ಕೆ. ಟೂ ಮಂತ್ಸ್ ನೀವು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ. ಹೌದಾ, ಈ ರೈಸ್ ಐಟಮ್ ಜಾಸ್ತಿ ಊಟ ಮಾಡೋದು, ಹೆವಿ ಊಟ ಮಾಡಿ ನೀವು ಇಲ್ಲಿ ರನ್ನಿಂಗ್ ಮಾಡಲಿಕ್ಕೆ ಸ್ವಲ್ಪ ತ್ರಾಸಾಗುತ್ತೆ. ಹೌದಾ, ಹಂಗಾಗಿ ನೀವು ಡ್ರೈ ಫ್ರೂಟ್ಸನ್ನ ಜಾಸ್ತಿ ಯೂಸ್ ಮಾಡಿರಿ. ಆಮೇಲೆ ಈ ಗೋಡಂಬಿ, ಆಮೇಲೆ ಇದು ಕಾಳು ಐಟಮ್ಸು, ಮಡಿಕೆ ಕಾಳಾಗಲಿ, ಹಾಂ ಬಟಾಣಿ ಕಾಳಾಗಲಿ, ಇಂಥವು ಸ್ವಲ್ಪ ನೆನಿಟ್ಕೊಂಡು ಅದನ್ನು ತಿನ್ನೋದು ಪ್ರಯತ್ನ ಮಾಡಿ. ಆಮೇಲೆ ಹಾಲು ತಗೋಬೇಕು, ಎಗ್, ಹಾಂ ಈ ಥರ ಸ್ವಲ್ಪ ತಿನ್ಕೊತ ಹೋದರೆ ನೀವು ಸ್ಟೆಮಿನ ಬರುತ್ತೆ. ಹೌದು, ನೀವು ಓಡಲಿಕ್ಕೆ ನಿಮ್ಗೆ ಸ್ಟೆಮಿನ ಕೊಡುತ್ತೆ. ನೀವು ವಾರ್ಮ್ ಅಪ್ ಮಾಡೋದಾಗಲಿ, ರನ್ನಿಂಗ್ ಮಾಡೋಕ್ಕಾಗಲಿ, ಲಾಂಗ್ ಜಂಪ್ ಆಗಲಿ, ಹೈ ಜಂಪ್ ಆಗಲಿ, ಶಾರ್ಟ್ ಪುಟ್ಗಾಗಲಿ, ಎಲ್ಲದಕ್ಕೂ ಸ್ವಲ್ಪ ಎನರ್ಜಿ ಇರಲೇಬೇಕು. ಹಾಂ, ಜಾಸ್ತಿ ಹೆವಿ ಫುಡ್ ಯೂಸ್ ಮಾಡಬೇಡಿ ರೈಸ್ ಐಟಮ್, ಯಾಕಂದರೆ ಬಾಡಿ ಫ್ಲ್ಯಾಟ್ ಆಗಿಬಿಡುತ್ತೆ, ರನ್ನಿಂಗ್ ಓಡಲಿಕ್ಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಲಿಮಿಟೆಡಾಗಿ, ನೀವು ಬಾಡಿ ವೆಯ್ಟ್ ಇದ್ದವರು 80-90 above 95 ಕೆಜಿ ಇದ್ದವರು, ತೂಕದಲ್ಲಿರ್ತಕ್ಕಂಥವ್ರು ಸ್ವಲ್ಪ ರನ್ನಿಂಗ್ ಓಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಂ, 75-70 ಒಳಗಡೆ 65-70 ಅವರಿದ್ದವರು ಆರಾಮ್ ಜಿಗಿತೆ, ಆರಾಮ್ ಓಡೋದಾಗಲಿ, ರನ್ನಿಂಗ್ ಆಗಲಿ, ಲಾಂಗ್ ಜಂಪ್ ಆಗಲಿ, ಹೈ ಜಂಪ್ ಆಗಲಿ, ಶಾರ್ಟ್ ಪುಟ್ ಆಗಲಿ ಮಾಡಲಿಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ನೀವು ಫಸ್ಟ್ ರನ್ನಿಂಗ್ PSIಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ರನ್ನಿಂಗ್, ಶಾರ್ಟ್ ಪುಟ್, ಲಾಂಗ್ ಜಂಪ್, ಹೈ ಜಂಪ್ದಲ್ಲಿ ನಿಮಗೆ ಚಾನ್ಸಸ್ ಇರುತ್ತೆ. ಲಾಂಗ್ ಜಂಪ್, ಲಾಂಗ್ ಜಂಪ್ ಆದರೂ ಮಾಡ್ಬೋದು, ಇಲ್ಲಂತಂದರೆ ಹೈ ಜಂಪ್ ಆದರೂ ಮಾಡ್ಬೋದು. ಅದಕ್ಕಾಗಿ ಅತಿ ಹೆಚ್ಚು ನೀವು ಲಾಂಗ್ ಜಂಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಲಾಂಗ್ ಜಂಪ್ ಮಾಡಿ, ಲಾಂಗ್ ಜಂಪ್ ಮಾಡಿ ಕೆಲವು ಇಂಟ್ರೆಸ್ಟ್ ಇದ್ದರು ಸ್ಪೋರ್ಟ್ಸ್ನಲ್ಲಿ, ಹೈ ಜಂಪ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಬಂದವರು ಹೈ ಜಂಪ್ನು ಅನುಕೂಲ, ಹೈ ಜಂಪ್ನು ಮಾಡೋಕ್ಕೆ ಅಡ್ಡಿಲ್ಲ. ಹಾಂ, ಜಾಸ್ತಿ ಲಾಂಗ್ ಜಂಪ್ ಟ್ರೈ ಮಾಡಿ. ಆಮೇಲೆ ರನ್ನಿಂಗ್ ಕಂಪಲ್ಸರಿ ರನ್ನಿಂಗ್ ಮಾಡಲೇಬೇಕು. ಅದು ನಿಮಗೆ 400 ರನ್ನಿಂಗ್ ಇರುತ್ತೆ, 2 ನಿಮಿಷದಲ್ಲಿ ಮಾತ್ರ ಅದನ್ನು ಫಿನಿಶ್ ಮಾಡಬೇಕು. 2 ನಿಮಿಷದಲ್ಲಿ ನೀವು ಕವರಿಂಗ್ ಮಾಡಿ ರನ್ನಿಂಗ್ ಕ್ವಾಲಿಫೈ ಆತಂತಂದರೆ ನೀವು ಲಾಂಗ್ ಜಂಪು, ಶಾರ್ಟ್ ಪುಟ್ಟು, ಹೈ ಜಂಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ನೀವು ರನ್ನಿಂಗ್ ಮಾತ್ರ ಕಂಪಲ್ಸರಿ PSIದಲ್ಲಿ ಕಂಪಲ್ಸರಿ ಮಾಡಲೇಬೇಕು. ಈಗ ನೀವು ನಮಗೆ ಪ್ರಾಕ್ಟೀಸ್ ಕೊಡ್ತೀರಲ್ವಾ, ನಾವು ಖಂಡಿತವಾಗ್ಲೂ ಅಲ್ಲಿ ಪಾಸ್ ಆಗ್ಬೋದು ಅಲ್ವಾ? ಆ 2 ನಿಮಿಷದೊಳಗಡೆ ನಾವು 400 ಮೀಟ್ರ್ ಓಡ್ಬೋದಾ? ಓಕೆ, 100% 100%. ಯಾಕಪ್ಪ ಅಂತಂದರೆ ನೀವು ಸ್ಟಾರ್ಟಿಂಗ್ ಬಂದ ಕೂಡಲೇ ವಾಕ್ ಮಾಡಬೇಕು. ಅಲ್ಲಿಂದ ನೀವು ವೆಹಿಕಲ್ಸ್ ಬರ್ತೀರ, ವಾಕ್ ಗ್ರೌಂಡಿಗೆ ಬಂದು ಒಂದು 4 ರೌಂಡ್ಸ್ ವಾಕ್ ಮಾಡೋದು, ಆಮೇಲೆ 4 ಅಥವಾ 5 ರೌಂಡ್ಸ್ ರನ್ನಿಂಗ್ ಮಾಡಬೇಕು. ಅದು ನೀವು ಜಾಸ್ತಿ ವೆಯ್ಟ್ ಇದ್ದವರು ಒಂದು 6 ರೌಂಡ್ಸ್ ಅಥವಾ 8 ರೌಂಡ್ಸ್ ವಾಕು ರನ್ ಒಂದು 10-15 ಡೇಸ್ ವಾಕು ರನ್ ಮಾಡ್ತಾ ಮಾಡ್ತಾ ಹೋದರೆ ಒಂದು ರೌಂಡ್ ಓಡಲಿಕ್ಕೆ ನಿಮ್ಗೆ ಅನುಕೂಲ ಈಸಿ ಆಗುತ್ತೆ. ಅದಕ್ಕಾಗಿ 15 ಡೇಸ್ ನೀವು 6 ಅಥವಾ 8 ರೌಂಡ್ಸ್ ಮೀಡಿಯಮ್ ಪಾಸ್ಟ್ ವಾಕು ರನ್ ಮಾಡಿರಿ. ಆಮೇಲೆ ನಿಮಗೆ ಒಂದು ವಾರ ಬಿಟ್ಟಾಗಲಿ, 2 ವಾರ ಬಿಟ್ಟಾಗಲಿ ನಿಮಗೆ ಟೈಮಿಂಗ್ ಇಡ್ತೀನಿ. ಆ ಟೈಮಿಂಗ್ ಇಟ್ಟದಲ್ಲಿ ನೀವು ಟೈಮ್ ಕ್ವಾಲಿಫೈ ಮಾಡಿದ್ರೆ ನಿಮಗೆ ಅಲ್ಲಿ ರನ್ನಿಂಗ್ ಓಡಲಿಕ್ಕೆ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಹೌದಾ, ಫಸ್ಟ್ ಬಂದು ಕೂಡಲೇ ವಾಕ್, 4 ರೌಂಡ್ಸ್ ವಾಕ್, 2 ಮಿನಿಟ್ಸ್ನಲ್ಲಿ ಒಂದು ರೌಂಡ್ ನೀವು ಓಡಬೇಕು, ರನ್ನಿಂಗ್ ಓಡಬೇಕು. ಹೌದಾ, ಒಂದು ರೌಂಡಲ್ಲಿ 400 ಟ್ರ್ಯಾಕನ್ನು ಒಂದು ರೌಂಡನ್ನು 2 ನಿಮಿಷದಲ್ಲಿ ಫಿನಿಶ್ ಮಾಡಬೇಕು. ಆಮೇಲೆ ಫಸ್ಟ್ ಬಂದು ಕೂಡಲೇ 4 ರೌಂಡ್ಸ್ ವಾಕ್ ಮಾಡಿರಿ, 8 ರೌಂಡ್ಸ್ ಮೀಡಿಯಮ್ ಪಾಸ್ಟ್ ವಾಕು ರನ್ ಮಾಡಿರಿ. ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಹೋದರೆ ನಿಮಗೆ ರನ್ನಿಂಗ್ ಕ್ವಾಲಿಫೈ ಆಗಲಿಕ್ಕೆ 100% ಅನುಕೂಲ ಆಗುತ್ತೆ.
ಭಾವಿ ಪಿ ಎಸ್ ಐಗಳೇ, ಚಕ್ರವರ್ತಿ ಸರ್ ಹೇಳಿದ ಟ್ರಿಕ್ಸು ಖಂಡಿತ ನಿಮಗೆ ರನ್ನಿಂಗ್ ಅಲ್ಲಿ ಹೆಲ್ಪ್ ಮಾಡೇ ಮಾಡುತ್ತೆ. ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ನೀವು ರನ್ನಿಂಗ್ ಅನ್ನ ಕ್ಲಿಯರ್ ಮಾಡಿ. ಆಲ್ ದ ಬೆಸ್ಟ್, ಆಲ್ ದ ಸಕ್ಸಸ್. ಥ್ಯಾಂಕ್ ಯು.